नमस्कार नम हर डॉक्टर वि वेंकटेश अंत नमद श्री सप्तगिरी मने मद्दु चानल प्रतियोबर नोडी अदन्न लाइक शेर मत सब्सक्राइब स्नेहितरे स्नेहितरे काले ಯಾವುದೆ ಕಾಯಿಲೆ ಬರಲಿ ಆಸ್ಪತ್ರೆ ಆಸ್ಪತ್ರೆ ಅದು ಆಸ್ಪತ್ರೆ ಏನು ಮಾಡ್ತಾರೆ ಯಾವುದೋ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟು ಶಮನ ಮಾಡ್ತಾರೆ ಹೊರತು ಅದನ್ನು ರೂಢ ಸಮ ತೆಗೆಯಕ್ಕೆ ಆಗಲ್ಲ ಅವರಿಂದ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಆ ಒಂದು ಕಾಯಿಲೆನ ರೂಢ ಸಮ ತೆಗೆಯಬಹುದು ನಿಮಗೆ ಅನೇಕ ಸತ್ಯ ಹೇಳಿರ್ತೀನಿ ನಾನು ಯಾಕಂದರೆ ಅಷ್ಟು ಶಕ್ತಿ ಇದರಲ್ಲಿದೆ ಅದೇ ನಮ್ಮ ಈ ಯಾವುದು ಗಿಡ ಮರದಲ್ಲಿ ಅದೇ ಟ್ಯಾಬ್ಲೆಟ್ ಅಂದಾಗ ಶಮನ ಮಾಡುತ್ತೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಅದೇ ನಮ್ಮಲ್ಲಿ ಈ ಎಕ್ಸಸ್ ಆಫ್ ಹೀಟ್ಗೆ ಈ ಪೇಲ್ಸ್ ಅಂತಾರೆ ಮೂಲ ವ್ಯಾಧಿ ಅಂತಾರೆ ಈ ಮೂಲ ವ್ಯಾಧಿಗೆ ನಾನಾ ರೀತಿಯ ಕಷ್ಟ ಪಾಪ ಎಷ್ಟೋ ಜನಗಳು ಅದು ಇದು ಎತ್ಕೊಂಡು ಏನೇನೋ ಮಾಡ್ಕೊಂತಾರೆ ಅದು ವಾಸಿ ಆಗಲ್ಲ ನಮ್ಮ ಪ್ರಕೃತಿ ಸಿಕ್ಕುವಂತಹ ಒಂದು ಸೀಮೆಯನ್ನ ಗಿಡ ಅಂತಾರೆ ಇದನ್ನು ಸೀಮೆಯನ್ನ ಗಿಡ ಅಂತಾರೆ ಈ ಗಿಡವನ್ನು ತೆಗೆದು ಆ ಒಂದು ವಾಸನೆ ನೋಡಿದಾಗ ಸೀಮೆಯನ್ನ ವಾಸನೆ ಬರ್ತದೆ ಈ ಗಿಡದ ಸೊಪ್ಪನ್ನು ಒಂದಷ್ಟು ಕಿತ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕಿ ಹಚ್ಕೊತಾ ಬಂದರೆ ಆಸನ ಕಟ್ಕೊತಾ ಬಂದು ನೈಟು ಎಂತಹ ಮೊಲಲಿದ್ದು ಸಹ ಅಥವಾ ಈ ಶಂಕುಮೊಲಲು ಮತ್ತು ಇದೆಲ್ಲ ಅಂತ ಕರೀತಾರೆ ಏನು ಆ ಒಂದು ಇದನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಪ್ರಕೃತಿಗೆ ಹೋಗಬೇಕು ಪ್ರಕೃತಿಗೆ ಹೋದರೆ ಯಾವುದೇ ಕಾಲ ಸಹ ನಾವು ಎರಾಡಿಕೇಟ್ ಮಾಡ್ಬೋದು ಅದನ್ನು ಅದೇ ನಾವು ಟ್ಯಾಬ್ಲೆಟು ಇಂಜೆಕ್ಷನ್ನು ಇದ್ರ ಮುಖಾಂತರ ಹೋದಾಗ ನಾವು ನಾನಾ ರೀತಿಯ ಕಷ್ಟವನ್ನು ಪಡಬೇಕಾಗುತ್ತೆ ಸ್ನೇಹಿತರೆ ಪ್ರಕೃತಿಯಿಂದ ನಾವು ಅನೇಕ ರೀತಿಯ ಸೌಲಭ್ಯಗಳು ಅನೇಕ ರೀತಿಯ ಕಾಯಿಲೆಗಳ ವಾಸಿ ಮಾಡ್ಕೋಬೋದು ನಮಸ್ಕಾರ ಮುಂದಿನ ಎಪಿಸೋಡು ಮತ್ತೊಂದು ತೋರಿಸ್ತೀವಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ.